ಮಹಿಳಾ ಸಮಾನತೆಯ ದಿನದ ಅಂಗವಾಗಿ ಮೇ 30ರಂದು ಮಹಿಳಾ ಕ್ರಿಕೆಟ್ ಪಂದ್ಯಾವಳಿಯನ್ನು ಇಂಗ್ಲೆಂಡ್ನಲ್ಲಿ ಆಯೋಜಿಸಲಾಗಿದೆ ಎಂದು ಆಯೋಜಕರಾದ ಪೌಲ್ ಗೇಟಿ ತಿಳಿಸಿದರು. ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ವಿವಿಧ ದೇಶಗಳಿಂದ ಕ್ರೀಡಾಪಟುಗಳು ಭಾಗವಹಿಸಲಿದ್ದು ಭಾರತದಿಂದ ರಣಜಿ ಆಟಗಾರ ಖ್ಯಾತಿ ಗುಲಾನಿ ಹಾಗೂ ಆಕಾಂಕ್ಷ ಆಡಲಿದ್ದಾರೆ. ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಕ್ರಿಕೆಟ್ನ ಹೆಡ್ ಇರ್ಫಾನ್ ಸೈಡ್ ಕೋಚ್ ನೀಡಿದ್ದಾರೆ ಎಂದು ತಿಳಿಸಿದರು. I've just got the video Rao who thank you. There's no more questions. Thank you. If you want to talk to any of the players privately, please do so, or you want to grab us for giving us this big opportunity to play with the best back in England, in London. And a big thank you to Sean and Fairbreak for giving us this opportunity, and Irfan sir and KIOC for reffing us. We're really excited to play there, so it's really, really a good opportunity. And most of the things Sean has already spoken about, the gender equality, so I think we are definitely up for it. Playing lots of cricket, just loving it, absolutely loving it. Getting great mentors and guidance. Like she said, we got this use of this opportunity, and thank you, sir, sponsor, to recommend us. It's lovely considering the gender equality concerns around the world, and the cricket opportunity this is giving us. Thank you. How they were coached, and when someone, a great Australian player like Lisa Salega, who's given her life to cricket, really had very little to show for it. I mean, apart from the friendships and the conquests on the field, but in material terms. ಇದು ನಮಗೆ ಒಂದು ಒಳ್ಳೆಯ ಅವಕಾಶ ವಿಮೆನ್ಸ್ ಕ್ರಿಕೆಟಿಗೆ ಪ್ರಮೋಟ್ ಮಾಡಲಿಕ್ಕೆ. ಈ ಹುಡುಗಿರಿಗೆ, ನಮ್ಮ ಹುಡುಗಿರಿಗೆ ಚಾನ್ಸ್ ಸಿಗ್ತಾ ಇದೆ. ಈ ಫೇರ್ ಬ್ರೇಕನ್ ಅವರು ಮತ್ತು ಶಾನ್ ಮಾರ್ಟಿನ್ ಅವರು ಒಂದು ಒಳ್ಳೆ ಚಾನ್ಸ್ ಕೊಟ್ಟಿದ್ದಾರೆ. ನಮ್ಮ ಹುಡುಗಿರು ಬೇರೆ ದೇಶದ ಹುಡುಗಿರ ಜೊತೆಗೆ ಆಡಿ ಅವರಿಗೆ ನಮ್ಮ ಆಟದ ಕಲಾ ಹೇಗಿದೆ ಮತ್ತು ಅವ್ರ ಹತ್ರ ಏನು ಕಲಿಯೋದು, ಒಂದು ಒಳ್ಳೆ ಚಾನ್ಸ್ ಸಿಕ್ಕಿದೆ. ಐ ವಿಶ್ ದೆಮ್ ದ ವೆರಿ ವೆರಿ ಬೆಸ್ಟ್. 5 ವರ್ಷದಿಂದ ಈ ಲೇಡೀಸ್ ಕ್ರಿಕೆಟಿಗೆ ಅಂತ ಒಂದು ಸ್ವಲ್ಪ ನಾವು ಪ್ರಾಮುಖ್ಯತೆ ಕೊಡಬೇಕು ಅಂತ ತುಂಬ ಕೆಲಸ ಮಾಡ್ತಾ ಇದ್ದೀವಿ. ಫೈನಲಿ ಈಗ ಈ ವರ್ಷ ನಮಗೊಂದು ಆಪರ್ಚುನಿಟಿ ಸಿಕ್ಕಿದೆ, ಒಂದು ಯುನೀಕ್ ಮ್ಯಾಚ್ ಆಡೋಕ್ಕೆ ಲಂಡನ್ನಲ್ಲಿ. ಸೊ ಇಂಡಿಯಾದಿಂದ ನಮ್ಮ ಹುಡುಗಿಯರು ಯಾರಿಗಾದರೂ ಅವಕಾಶ ಕೊಡಬೇಕು ಅಂತ ಹೇಳಿ ಶಾನ್ ಮಾರ್ಟಿನ್ ಅವರನ್ನು ನಾನು ಬೆಂಗಳೂರಿಗೆ ಕರೆಸಿದ್ದೆ. ನಾನು ಬಾಂಬೆ ಡೆಲ್ಲಿಯಲ್ಲೆಲ್ಲ ಇದ್ದು, ಆದರೂ ಬೆಂಗಳೂರಲ್ಲೇ ನಮ್ಮ ಹುಡುಗಿಯರನ್ನು ಯಾರನ್ನಾದರೂ ನಾವು ತಗೊಳ್ಬೇಕು ಅಂತ ಹೇಳಿ ಕರೆಸ್ಕೊಂಡು ಇವತ್ತು KIOC ಹೋಗಿ ಅಲ್ಲಿಂದ ಹುಡುಗಿಯರದು ಪ್ರಾಕ್ಟೀಸ್ ಎಲ್ಲ ನೋಡಿಕೊಂಡು ಬೆಸ್ಟ್ ಯಾರಿದ್ದಾರೆ ಆ ಇನ್ಸ್ಟಿಟ್ಯೂಟಿಂದ ಅಂತ ಹೇಳ್ಕೊಂಡು ನಾವು ಇವತ್ತು ದಿವ್ಯಾ ಸಕ್ಸೇನಾ ಮತ್ತು ಆಕಾಂಕ್ಷ ಕೋಹ್ಲಿ ಅಂತ ಹೇಳಿ ಇಬ್ಬರನ್ನು ಇಲ್ಲಿಂದ ಸೆಲೆಕ್ಟ್ ಮಾಡಿಕೊಂಡು ಇನ್ನು ಕೋಚಿಂಗ್ ಎಲ್ಲ ಕೊಟ್ಕೊಂಡು ಅವರನ್ನು 30th May ಲಂಡನ್ನಲ್ಲಿ ನಡೆಯುವ ಒಂದು ಮ್ಯಾಚಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೇವೆ. ಆ ಮ್ಯಾಚ್ನ